ಹೋಟೆಲ್ಗಳು ಕ್ಲೋಸ್ ಆಗಿವೆ. ಏರಿಯಾದಲ್ಲಿ ಓಡಾಡಿದ್ರು ಆ ಮೂಕ ಪ್ರಾಣಿಗಳಿಗೆ ಫುಡ್ ಸಿಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಪ್ರಾಣಿ ಪ್ರಿಯರು ನೆರವಾಗಿದ್ದಾರೆ. ಬರೋಬ್ಬರಿ 27 ಜನರು 120 ಹೆಚ್ಚು ನಾಯಿಗಳಿಗೆ ಅನ್ನ ಹಾಕುತ್ತಿದ್ದಾರೆ. ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಂಡು ಶ್ವಾನಗಳಿಗೆ ಆಹಾರ ಹಾಕುವ ಕಾರ್ಯವನ್ನು ಈ ಶ್ವಾನ ಪ್ರಿಯರು ಮಾಡ್ತಾ ಇದ್ದಾರೆ. ಇದೇ ರೀತಿ ಇತರರು ಸಹ ನಿಮ್ಮ ಮನೆಯ ಬಾಗಿಲಿಗೆ ಬರುವ ಶ್ವಾನಗಳಿಗೆ ಒಂದೊತ್ತಿನ ಊಟ ಹಾಕಿ ಕೊರೋನಾ ಸಂಕಷ್ಟ ಸಂದರ್ಭದಲ್ಲಿ ಮೂಕ ಪ್ರಾಣಿಗಳ ವೇದನೆಯನ್ನು ಅರ್ಥ ಮಾಡಿಕೊಳ್ಳಿ ಎಂದು ಅವರು ಕೇಳಿಕೊಂಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ನಿಖಿಲ್ ಅಂತ. ಸೊ ಇದು ಈ ಕೊರೋನಾ ಡೇ 1 ಯಾವಾಗ ನಮಗೆ ನ್ಯೂಸ್ ಬಂತಲ್ಲ, ಜನತಾ ಕರ್ಫ್ಯೂ ಅಂತ ಯಾವಾಗ ಸ್ಟಾರ್ಟ್ ಮಾಡಿದರು, ಸೊ ಆ ಒಂದು ಸಂದರ್ಭದಲ್ಲಿ ಇಡೀ ಏರಿಯಾಗಳು ನೋಡಿದ್ರೆ ಕಂಪ್ಲೀಟ್ ಖಾಲಿ ಇತ್ತು. ಹೋಟೆಲ್ಸ್ಗಳು ಖಾಲಿ ಇದೆ, ಆಮೇಲೆ ಜನಗಳು ಓಡಾಡ್ತಿಲ್ಲ. ಸೊ ಇದೊಂದು ಐಡಿಯಾ ನಮಗೆ ಏನು ಬಂತು ಅಂತಂದರೆ, ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನಾಯಿಗಳಿಗೆ ಊಟ ಹಾಕೋದಕ್ಕೆ ಯಾರೂ ಮುಂದೆ ಬರೋದಿಲ್ಲ. ಸ್ಪೆಷಲಿ ಏನಾಗುತ್ತೆ ಅಂತಂದರೆ ಹೋಟೆಲ್ಗಳೆಲ್ಲ ಕ್ಲೋಸ್ ಆಗಿರೋದಂಗೆ ಅದಕ್ಕೆ 80% ಇಡೀ ಸ್ಟ್ರೀಟ್ಸಲ್ಲಿ ಏನು ನಾಯಿಗಳಿದೆಯಲ್ಲ, ಸೊ ಅದು 80% ನಂಬ್ಕೊಂಡಿರೋದು ಹೋಟೆಲ್ ವೇಸ್ಟಿಂದ, ಹೋಟೆಲಿಂದ ಬಂದಿರೋ ಫುಡ್ಡಿಂದ, ಸ್ಟ್ರೀಟ್ ಸೈಡ್ ಹೋಟೆಲ್ಸಿಂದ ನಂಬ್ಕೊಂಡಿರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಏನಾಗ್ತಿದೆ ಅಂತಂದರೆ ಸ್ಟ್ರೀಟ್ ಸೈಡ್ ಫುಡ್ ಯಾವುದೂ ಸಿಗ್ತಾ ಇಲ್ಲ ಅವರಿಗೆ, ಎಲ್ಲ ಕಂಪ್ಲೀಟ್ ಬಂದಾಗಿದೆ, ನಿಮಗೆ ಗೊತ್ತಿರಬೇಕಲ್ಲ. ಸೊ ಅದೊಂದು ಇನಿಷಿಯೇಟಿವ್ ನಾವು ಹೆಂಗೆ ತೊಗೊಂಡ್ವಿ ಅಂದರೆ, ಇದೇ ಒಂದು ಮೇಯ್ನ್ ನಮಗೊಂದು ರೀಸನ್ ಸಿಕ್ತು ನಮಗೆ. ಯಾಕೆಂತಂದರೆ ಈ ಬೀದಿ ನಾಯಿಗಳಿಗೆ ಊಟ ಹೆಂಗೋ ಸ್ಟ್ರೀಟಿಂದ ಸಿಗ್ತಾ ಇತ್ತು. ಸೊ ಈ ಒಂದು ಪ್ರೆಸೆಂಟ್ ಸಿಚುವೇಷನಲ್ಲಿ ಏನಾಗ್ತಿದೆ ಅಂತಂದರೆ ಯಾವುದಕ್ಕೂ ಅದಕ್ಕೆ ಎಲ್ಲಿ ಹೋಗು ಊಟ ಸಿಗ್ತಾ ಇಲ್ಲ. ಸೊ ಅದೊಂದು ನಾವು ಜಸ್ಟ್ ಒಂದು ಇನಿಷಿಯೇಟಿವ್ ತೊಗೊಂಡು ಒಂದು 4 ಜನ ತಂಡ ಆಗಿ ಸ್ಟಾರ್ಟ್ ಆಗಿದ್ದಿದ್ದು, ಕೆನ್ನಿತ್ ಅಂತ ಹೇಳಿ, ಕೆನ್ನಿತ್ ಮತ್ತು ನಯನ ಅವರಿಬ್ರು ಗಂಡ ಹೆಂಡತಿ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನನಗೂ ಅನ್ನಿಸ್ತು, ಓಕೆ ನಾನು ಒಬ್ಬ ವಾಲಂಟಿಯರ್ ಆಗಿ ನಾನು ಅವ್ರ ಜೊತೆ ಕೈ ಜೋಡಿಸ್ಬೋದು ಅಂತ. ಸೊ ಹಾಗೆ ಬಿಂದು ರಾಣಿ, ಪ್ರೀತಮ್ಮು, ಆಮೇಲೆ ನಿಶ್ಚಲ್ಲು ತುಂಬ ಜನ ಜಾಯ್ನ್ ಆದರು, ಸಬಿಹಾ. ಆಮೇಲೆ ಇವಾಗ ಏನಾಗಿದೆ ಅಂದರೆ ನಮ್ಮ ತಂಡದಲ್ಲಿ ಇವಾಗ 27 ಜನ ಇದ್ದೀವಿ ನಾವು ಟೋಟಲಾಗಿ. ಸೊ ಡೈಲಿ ಬೆಳಗ್ಗೆ ನಾವು ರ್ಯಾಂಡಮ್ ಆಗಿ ಒಂದು 4-5 ಬಕೆಟ್ ತೊಗೊಂಡು ಹೋಗಿ 120 ನಾಯಿ ಆ್ಯಾವ್ರೇಜಾಗಿ ನಾವು ಫೀಡ್ ಮಾಡ್ತಾಯಿದ್ದೀವಿ. ಸೊ ನಾನು ಕೇಳ್ಕೊಳೋದು ಏನಂದರೆ, ನಿಮ್ಮ ಜನಗಳಿಗೆ ನಿಮ್ಮ ಮನೆ ಹತ್ರ ಬರೋ ನೀವು ಬೀದಿ ನಾಯಿಗಳಿಗೆ ನೀವು ಊಟ ಹಾಕಿದ್ರು ಸಾಕು. ಯಾಕೆಂದರೆ ನಾವು ಇನಿಷಿಯೇಟಿವ್ ತೊಗೊಂಡು ನಾವು ಮಾಡ್ತಾಯಿದ್ದೀವಿ, ಪೊಲೀಸ್ ಪರ್ಮಿಷನ್ ಆಗಲಿ ಏನೊಂದು ಇತ್ಯಾದಿಗಳು ತೊಗೊಂಡು ನಾವು ನಮ್ಮ ಕಡೆ ಸೇಫ್ಟಿಯಿಂದ ತೊಗೊಂಡು ನಾವು ಮಾಡ್ತಾಯಿದ್ದೀವಿ. ಸೊ ನೀವು ಮನೇಲಿ ಕೂತ್ಕೊಂಡಿರೋರು ಏನು ಮಾಡ್ತೀರಾ ಅಂತಂದರೆ, ನನ್ನ ಕಡೆಯಿಂದ ಒಂದು ಹಂಬಲ್ ರಿಕ್ವೆಸ್ಟು, ನಿಮ್ಮ ಮನೆ ಹತ್ರ ಬರೋ ನಾಯಿಗಳಿಗೆ ನೀವು ಊಟ ಹಾಕಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕೆಂದರೆ ಬೀದಿ ನಾಯಿಗಳಿಗೆ ಯಾರೂ ಇಲ್ಲ ಊಟ ಹಾಕೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಾವು ಆಲ್ಮೋಸ್ಟ್ ಡೈಲಿ ಬೆಳಗ್ಗೆ 6:30-7 ಎಲ್ಲ ಒಂದು ಜಾಗದಲ್ಲಿ ಸೇರ್ಕೊಳ್ತೀವಿ. ಇದು ಬಂದು ಕೆನ್ನಿತ್ ಅಂತ ಇದ್ದಾರೆ, ಅವ್ರದ್ದು ಮನೇಲಿ ನಾವೆಲ್ಲ ಜಾಯ್ನ್ ಆಗ್ತೀವಿ ಅರ್ಲಿ ಮಾರ್ನಿಂಗ್ 7. ಅಲ್ಲಿಂದ ನಾವೆಲ್ಲ 4-5 buckets of ಫುಡ್ ರೆಡಿ ಮಾಡಿಟ್ಟಿರ್ತಾರೆ. ಅದನ್ನೆಲ್ಲ ನಾವು ತೊಗೊಂಡು ಬೇರೆ ಬೇರೆ ಏರಿಯಾ ಅಂತ ಮಾತಾಡಿಕೊಂಡು 8:30-9 ಎಲ್ಲರೂ ಡಿಸ್ಪರ್ಸ್ ಆಗ್ತೀವಿ. ಯಾರೆಷ್ಟು ಕವರ್ ಮಾಡ್ತಾರೆ ಅದು ನಾವು ಲೇಟರ್ ಕೌಂಟ್ ತೊಗೊತೀವಿ. ಬಟ್ ಇದು ಯಾಕೆ ಮಾಡ್ತಾಯಿದ್ದೀವಿ ಅಂದರೆ, ಆಲ್ಮೋಸ್ಟ್ ಲಾಕ್ಡೌನ್ ಶುರು ಆದಾಗಿಂದನೂ ಜನಗಳಾದರೆ ಊಟ ಕೇಳಿ ಈಸ್ಕೊತಾರೆ, ಬಟ್ ಪ್ರಾಣಿಗಳಿಗೆ ಅದು ಆಗಲ್ಲ, ಕಷ್ಟ ಆಗುತ್ತೆ, ಮಾತಾಡಲಿಕ್ಕಾಗಲ್ಲ.
ಸೊ ನಾವು ನಮಗೆ ಅನಿಸಿದ್ದನ್ನು ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನಾಯಿಗಳಿಗೆ ಎಸ್ಪೆಷಲಿ ಫೀಡ್ ಮಾಡಬೇಕು, ಬರ್ಡ್ಸಿಗೆ ಫೀಡ್ ಮಾಡಬೇಕು ಅನ್ನೋ ಒಂದು ಥಾಟ್ ಇಟ್ಕೊಂಡು ನಾವು ಇದನ್ನು ಶುರು ಮಾಡಿದ್ದೀವಿ.